ಅನುಭವದಿಂದ ಒಡಮೂಡಿದ್ದು ಎಂಬ ಅಭಿಪ್ರಾಯಪಟ್ಟಿದ್ದನ್ನು ನೋಡಿ ಏನಾಗ್ತದೆ ಲೇಖಕರಿಗೆ ಆಶ್ಚರ್ಯವಾಗ್ತದೆ. ವಚನಕಾರರು ಅದರ ಜೊತೆಗೆ ಮಕ್ಕಳು ಇನ್ನೊಂದು ಹೇಳ್ತಾರೆ, ವಚನಕಾರರು ತಮ್ಮ ಸುತ್ತಮುತ್ತ ಇರುವ ದೇವರುಗಳನ್ನು ದೇವರು ಅಂತ ಅಂದುಕೊಂಡಿರಲಿಲ್ಲ. ಪ್ರತಿಯೊಬ್ಬ ವಚನಕಾರರಿಗೂ ಅವರದೇ ಆದ ಇಷ್ಟ ದೇವ, ಅಂದರೆ ಅವರಿಗೆ ಅವರವರ ಪ್ರಜ್ಞೆ ಅವರ ದೇವರಾಗಿತ್ತು. ಈ ರೀತಿ ಪ್ರಜ್ಞೆಯನ್ನು ದೇವರು ಅಂತ ಅಂದುಕೊಂಡರೆ ಸುಡುವ ಬೆಂಕಿಯಲ್ಲಿ ನೆತ್ತಿ ಮೇಲೆ ಇಟ್ಟುಕೊಂಡಂತಾಗುತ್ತದೆ. ನಮ್ಮ ಪ್ರಜ್ಞೆ ನಮ್ಮ ಮುಂದೆ ಸುಳ್ಳು ಹೇಳೋಕ್ಕಾಗಲ್ಲ. ನಿಜ ಅಲ್ವಾ ಮಕ್ಕಳೇ? ನಾವು ಏನು ಮಾಡ್ತೀವಿ ಅಂದರೆ ಜನಸಾಮಾನ್ಯರು ನಮ್ಮಂಥವರು ಪರಿಗಣಿಸುವಂತಹ ದೇವರುಗಳೆಂದು ಒಪ್ಪಿಕೊಳ್ಳಲಿಲ್ಲ. ವಚನಕಾರರು ಯಾರು? ಬಸವಣ್ಣನವರು ಅಲ್ವಾ? ಅವರೇನು ಅಂತರಂಗ ಪ್ರಜ್ಞೆ, ಅದರಿಂದ ತಿಳುವಳಿಕೆ, ಅವರಿಗೆ ಒಂದು ತಿಳುವಳಿಕೆ, ಅವರಿಗೆ ಪ್ರಜ್ಞೆ ಏನಾಗಿತ್ತು ಅದೇ ಅವರ ದೈವವಾಗಿತ್ತು. ಹಾಗೆ ಪ್ರಜ್ಞೆಯನ್ನು ತಮ್ಮ ದೇವರನ್ನಾಗಿಸಿಕೊಂಡರು. ಇತರ ದೇವರುಗಳಿಗೆ ಮುಂದೆ ಏನು ಮಾಡ್ತೀವಿ ನಾವುಗಳು? ಸುಳ್ಳುಗಳನ್ನು ಹೇಳಿಕೊಂಡು ಏನು ಮಾಡ್ತೀವಿ? ಅವರಿಗೆ ಕಾಣಿಕೆಯನ್ನು ಕೊಡ್ತೀವಿ. ಜೊತೆಗೆ ನಾವು ತಮ್ಮ ತಪ್ಪುಗಳನ್ನು ಕ್ಷಮಿಸಿ ಬಿಡಪ್ಪ ಅಂತ ಹೇಳ್ಕೊಂಡು ಅಷ್ಟೇ ಇಷ್ಟೋ ಹರಕೆಗಳನ್ನು ಮಾಡಿಕೊಳ್ಳುವಂಥದ್ದು, ತಪ್ಪುಗಳನ್ನು ಕ್ಷಮಿಸಿ ಕಾಣಿಕೆ ತಪ್ಪು ಕಾಣಿಕೆಯನ್ನು ಹಾಕಿ ಏನು ಮಾಡುವಂಥದ್ದು ದೇವರಿಗೆ ಅಡ್ಡ ಬೀಳುವಂಥದ್ದು. ಆಗ ದೇವರೇನು ಮಾಡ್ತಾರೆ, ಇಂಥ ಉಗ್ರ ದೇವತೆ ಆದರೂ ನಮ್ಮ ಭಕ್ತಿಗೇನು ಒಲಿಯುತ್ತಾಳೆ ಎಂಬುದು. ಆದರೆ ನಮ್ಮ ಅಂತರಂಗದ ಶುದ್ಧಿಗೆ, ಅಂತರಂಗದ ಪ್ರಜ್ಞೆಗೆ ನಾವು ಯಾವತ್ತೂ ಕೂಡ ಮೋಸ ಮಾಡಲಿಕ್ಕೆ ಆಗೋದಿಲ್ಲ. ಸುಳ್ಳು ಹೇಳಿ ಜೀವನವನ್ನು ಸಾಗಿಸಲಿಕ್ಕೆ ಆಗೋದಿಲ್ಲ. ಆದರೆ ಇತರ ದೇವರುಗಳ ಮುಂದೆ ನಾವು ಏನು ಮಾಡ್ಬೋದು? ಸುಳ್ಳು ಹೇಳಿಕೊಂಡು ಜೀವನವನ್ನು ಸಾಗಿಸಬಹುದು. ಆದರೆ ವಚನಕಾರರ ಪ್ರಕಾರ ಏನು, ಅಂತರಂಗದ ಪ್ರಜ್ಞೆಗೆ ಸುಳ್ಳು ಹೇಳಿಕೊಂಡು ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ? ವಂಚನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆತ್ಮಸಾಕ್ಷಿಗೆ ಮೋಸ ಮಾಡಲು ಸಾಧ್ಯವಿಲ್ಲ. ಅದು ನಮ್ಮ ದೇಹವೇ ಆತ್ಮ. ನಮ್ಮ ದೇಹವೇ ಏನು? ಆತ್ಮವಾದ ಕಾರಣ ನಾವು ಅದರಲ್ಲಿ ಏನಾಗ್ತದೆ, ಪರಮಾತ್ಮವೂ ಕೂಡ ಪರಮಾತ್ಮನೇ ನೆಲೆಸಿರುತ್ತಾನೆ. ವಚನಕಾರರು ಈ ನಿಟ್ಟಿನಲ್ಲಿ ನಡೆದಿದ್ದರಿಂದ ಅವ್ರಿಗೇನಾಯಿತು, ಅವರು ರಚಿಸಿದಂತಹ ವಚನಗಳು ಇಂದಿಗೂ ಕೂಡ ಏನಾಗಿದೆ, ಸಾರ್ವಕಾಲಿಕವಾಗಿದೆ. ನಿಜವಲ್ಲ ಮಕ್ಕಳೇ? ಇಲ್ಲಿ ವಚನಕಾರರು ಅಂದಿನ ತಮ್ಮ ದುಃಖ ದುಮ್ಮಾನ ಕಷ್ಟಗಳನ್ನೆಲ್ಲವನ್ನು ಏಳು ಬೀಳುಗಳನ್ನು ತಮ್ಮ ವಚನಗಳಲ್ಲಿ ಬರೆದರು. ಆ ವಚನಗಳಲ್ಲಿ ಬರೆದುಕೊಂಡು ಏನು ಮಾಡಿದ್ರು, ಪ್ರಜ್ಞೆಯನ್ನು ಮುಂದೆ ಇಟ್ಟುಕೊಂಡು ಏನು ಮಾಡಿದ್ರು, ಅದನ್ನೆಲ್ಲ ಬರೆದು ನಮ್ಮಂಥ ಜನಸಾಮಾನ್ಯರು ಅರಿತುಕೊಳ್ಳಿಕ್ಕೋಸ್ಕರವಾಗಿ ಬರೆದರು. ನಾವುಗಳು ಏನು ಮಾಡ್ತಾ ಇದ್ದೀವಿ, ಅದನ್ನು ಇಂದಿಗೂ ಕೂಡ ಪಾಲಿಸಿಕೊಂಡು ಬರ್ತಾನೆ ಇದ್ದೀವಿ. ಆದರೆ ಸಮಾನತೆಯನ್ನು ನಾವಿಲ್ಲಿ ಕಾಣಬೇಕಾಗಿದೆ. ಜೊತೆಗೆ ನಮ್ಮ ಪ್ರಜ್ಞೆಯನ್ನು ನಾವುಗಳು ಅರಿತುಕೊಂಡು ನಾವು ಬಾಳಬೇಕು. ನಮ್ಮ ಆತ್ಮಸಾಕ್ಷಿಗೆ ನಾವುಗಳು ವಂಚನೆಯನ್ನು ಮಾಡಿಕೊಳ್ಳಬಾರದು. ಬಸವಣ್ಣನವರು ಏನು ಅಂತ ಹೇಳ್ತಾರೆ, ಅನುಭವ ಮಂಟಪವನ್ನು ಕಟ್ತಾರೆ. ಅದರಲ್ಲಿ ಸರ್ವ ಧರ್ಮದವರಿಗೂ ಮುಕ್ತ ಅವಕಾಶವನ್ನು ಅವರು ಕಲ್ಪಿಸಿ ಕೊಡ್ತಾರೆ. ಇನ್ನೊಂದು ನೋಡಿ ಮಕ್ಕಳೇ, ಮೂರನೆಯ ಉದಾಹರಣೆಯನ್ನು ನಾವು ಇಲ್ಲಿ ನೋಡೋಣ. ಬನ್ನಿ ನೋಡಿ ಮಕ್ಕಳೇ, ಇಲ್ಲಿ ಬುದ್ಧನ ಕಾರುಣ್ಯ ಲೇಖಕರ ಮನಸ್ಸಿನಲ್ಲಿ ನೆಲೆಸಿರೋದಕ್ಕೆ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ ನೋಡಿ ಅವರು. ಇತ್ತೀಚೆಗೆ ಶಿವಮೊಗ್ಗದ ಡಾಕ್ಟರ್ ಅಶೋಕ ಪೈ ಅವರು ಮನೋವೈದ್ಯರು, ಅವರು ಮೈಸೂರಿಗೆ ಬಂದಿದ್ದರು. ಅವರು ಮನಸ್ಸಿನ ಬಗ್ಗೆ ನಡೆದಿರುವ ಒಂದು ಸಂಶೋಧನಾ ಸತ್ಯವನ್ನು ಹೇಳಿದರು. ಏನೆಂದರೆ, ಕೆಲವು ಜನ ಒಂದು ಕೊಠಡಿಯಲ್ಲಿ ಕುಳಿತು ಟೆಲಿವಿಷನ್ ನೋಡುತ್ತಿದ್ದಾರೆ ಎಂದಿಟ್ಟುಕೊಳ್ಳೋಣ. ಇನ್ನೊಂದಿಷ್ಟು ಜನ ಅದರ ಅರಿವಿಲ್ಲದೆ ಇನ್ನೊಂದು ಪಕ್ಕದ ಕೊಠಡಿಯಲ್ಲಿ ಏನೋ ಮಾತುಕತೆ ಆಡುತ್ತಾ ತಮ್ಮಿಷ್ಟಕ್ಕೆ ತಾವಿರುವರು ಎಂದಿಟ್ಟುಕೊಳ್ಳೋಣ. ಆಗ ಟೆಲಿವಿಷನ್ನಲ್ಲಿ ಯಾವುದಾದ್ರೂ ಒಂದು ಕೊಲೆ ದೃಶ್ಯ ಬಂದಾಗ ಅಲ್ಲಿನ ಅದನ್ನು ನೋಡುತ್ತಿದ್ದವರ ದುಃಖದ ಭಾವನೆಯು ಇದನ್ನು ನೋಡದೇ ಇರುವ ಪಕ್ಕದ ಕೊಠಡಿಯಲ್ಲಿರುವವರ ಮನಸ್ಸಿಗೂ ಮುಟ್ಟಿ ಅವರ ಮನಸ್ಸು ಸ್ವಲ್ಪ ಮಟ್ಟಿಗೆ ದುಗುಡಗೊಳ್ಳುತ್ತಿದ್ದಂತೆ. ಅದೇ ಟೆಲಿವಿಷನ್ನಲ್ಲಿ ಯಾವುದಾದರೂ ನೃತ್ಯ ಸಂದೇ ದೃಶ್ಯ ಬಂದಾಗ ಅದನ್ನು ನೋಡುತ್ತಿದ್ದವರ ಖುಷಿ ಭಾವನೆಯು ಪಕ್ಕದ ಕೊಠಡಿಯಲ್ಲಿ ಎದ್ದು ನೋಡದ ತಮ್ಮಷ್ಟಕ್ಕೆ ತಾವೇ ಇರುವವರ ಮನಸ್ಸಿನ ಮೇಲೂ ಪರಿಣಾಮ ಮಾಡಿ ಸ್ವಲ್ಪ ಮಟ್ಟಿಗೆ ಸಂತೋಷದ ಭಾವನೆ ಉಂಟಾಗುತ್ತದೆಯಂತೆ. ನೋಡಿ ಮಕ್ಕಳೇ, ಇಲ್ಲಿ ಅಶೋಕ ಪೈ ಇವರು ಶಿವಮೊಗ್ಗದ ಡಾಕ್ಟರ್ ಆದಂಥ ಅಶೋಕ ಪೈಯವರು ಮನೋವೈದ್ಯರಾಗಿರ್ತಾರೆ. ಅವರು ಮೈಸೂರಿಗೆ ಬಂದು ಮನಸ್ಸಿನ ಬಗ್ಗೆ ನಡೆಸಿರುವಂಥ ಸಂಶೋಧನೆ ಬಗ್ಗೆ ಅವರು ವಿವರಿಸಿದರಂತೆ. ಅದೇನೋ ಒಂದು ಕೊಠಡಿಯಲ್ಲಿ ಜನರೆಲ್ಲ ಟೆಲಿವಿಷನ್ ನೋಡ್ತಿರ್ತಾರೆ, ಪಕ್ಕದ ಕೊಠಡಿಯಲ್ಲಿ ಇನ್ನೊಂದು ಕೊಠಡಿಯಲ್ಲಿ ಇನ್ನೂ ಕೆಲವರು ಮಾತುಕತೆಯಲ್ಲಿ ತೊಡಗಿರ್ತಾರೆ. ಕೊಲೆ ಅಥವಾ ಟಿವಿಯನ್ನು ಕೊಠಡಿಯಲ್ಲಿ ಇರ್ತಾರೆ, ಕೊಲೆ ಅಥವಾ ದೃಶ್ಯವನ್ನು ನೋಡಿ ದುಃಖಕ್ಕೆ ಒಳಗಾಗ್ತಾರೆ ಅಲ್ಲ ಮಕ್ಕಳೇ? ಆದರೆ ಆ ದೃಶ್ಯವನ್ನು ನೋಡದೇ ಪಕ್ಕದ ಮನೆಯವರು ಕೆಲಮಟ್ಟಿಗೆ ದುಗುಡಕ್ಕೆ ದುಃಖಕ್ಕೂ ಕೊರೋನ ಕಾರಣವಾಗುತ್ತದೆ ಅಂತೆ. ಹಾಗೆಯೇ ಪಕ್ಕದ ಮನೆಯಲ್ಲಿ ಹಾಡುಗಳನ್ನು ಹಾಕಿದಾಗ ಅಥವಾ ನೃತ್ಯಗಳನ್ನು ಹಾಕಿದಾಗ ಅದನ್ನು ಕೇಳಿಸಿಕೊಳ್ಳುವಂಥ ನಮ್ಮ ಮನಸ್ಸು ಏನಾಗ್ತದೆ, ಆ ಹಾಡಿಗೆ ಧ್ವನಿಗೂಡಿಸ್ತೇವೆ. ಹೀಗೆ ಸಂತೋಷದ ಭಾವನೆ ಕೂಡ ನಮಗೆ ಉಂಟಾಗ್ತದೆ. ಇದು ಸಂಶೋಧನೆಯಿಂದ ಏನಾಗ್ತದೆ, ಕಂಡು ಬಂದಿದೆ. ಇದು ಸತ್ಯವಾದದ್ದು. ನಿಜ ಅಲ್ವಾ ಮಕ್ಕಳಿಗೆ? ನಾವುಗಳೇ ಆಗಲಿ ಏನಾದರೂ ಹಾಡು ಕೇಳುವಾಗ ಇಲ್ಲಿ ನೋಡಿ ಮಕ್ಕಳು, ಒಟ್ಟಾರೆಯಾಗಿ ಈ ನಿಜ ಏನನ್ನು ಹೇಳುತ್ತದೆ ಅಂದರೆ, ಯಾವ ಜೀವಿಯು ತನ್ನಷ್ಟಕ್ಕೆ ತಾನಿಲ್ಲ ಎಂದು ಹೇಳುತ್ತದೆ. ಯಾವುದೇ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ
ಪರಿಸರದಲ್ಲಿ ಉಸಿರಾಡುತ್ತಾ ಎಲ್ಲ ಜೀವಿಗಳಲ್ಲಿಯೂ ಕಂಪನ ಉಂಟು ಮಾಡುತ್ತಿರುತ್ತದೇನೋ. ಈ ಅನುಕಂಪನ ಇಡೀ ಜೀವ ಸಂಕುಲವನ್ನೇ ಒಂದು ಎಂದು ಹೇಳುತ್ತದೆ. ನೋಡಿ ಮಕ್ಕಳಲ್ಲಿ ಇದು ನಿಜವಾದ ಮಾತಾಗಿದೆ. ಯಾಕೆಂದರೆ ನಮ್ಮ ಯಾವುದೇ ಜೀವಿಯು ತನ್ನಷ್ಟಕ್ಕೆ ತಾನು ಇರುವುದು ಇಲ್ಲ. ಯಾವ ಜೀವಿಗಳಾದರೂ ತನ್ನ ಪಾಡಿಗೆ ತಾವು ಇರುವುದೇ ಇಲ್ಲ. ಹಾಗೂ ಜೀವಿಗಳಲ್ಲಿ ಕೂಡ ಆಗುವಂಥ ದುಃಖ ದುಮ್ಮಾನಗಳು ಪರಿಸರದಲ್ಲಿರುವವರ ಮೇಲೂ ಕೂಡ ಏನಾಗ್ತದೆ, ಪರಿಣಾಮಕಾರಿಯಾಗುತ್ತದೆ. ಈ ಸ್ಥಿತಿಯಿಂದ ಇಡೀ ಜೀವ ಸಂಕುಲವೇನಾಗ್ತದೆ, ಒಂದು ಅಂತ ನಾವು ಹೇಳಬಹುದು. ಹಾಗೆ ಬುದ್ಧನ ದಯೆ ಕೂಡ ಇದರಿಂದಲೇ ಹುಟ್ಟಿರಬಹುದು ಅಲ್ಲ ಮಕ್ಕಳೇ. ನಿಜ, ಬುದ್ಧನ ತತ್ವಗಳನ್ನು ಓದಿರೋದ್ರಿಂದ ಕೆಲವು ಎಷ್ಟೋ ಜನರು ಏನಾಗಿದ್ದಾರೆ, ಬದಲಾವಣೆಗಳು ತಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ತಂದುಕೊಂಡಿದ್ದಾರೆ. ಹಾಗೆ ಬುದ್ಧನ ದೈಹಿಗೆ ಹುಟ್ಟಿರಬಹುದು. ಈಗ ಪ್ರಸ್ತುತ ದಿನಗಳಲ್ಲಿ ಏನಾಗ್ತದೆ, ಪ್ರಸ್ತುತವಾಗಿ ಕೊಲೆ, ಸುಲಿಗೆ, ದ್ವೇಷ, ಅಸೂಯೆಗಳಿಂದ ಕ್ಷೋಭೆಗೊಂಡಿರುವ ಜಗತ್ತಿನಲ್ಲಿ ಆಚಾರ, ಅನಾಚಾರ, ಅತ್ಯಾಚಾರ ಇವುಗಳನ್ನೆಲ್ಲವನ್ನು ನಾವು ತೊಡೆದು ಹಾಕಬೇಕು. ಆದ್ದರಿಂದ ಮನುಷ್ಯನ ಅಂತರಂಗ ಏನಾಗ್ತದೆ, ತೊಂದರೆಗೆ ಒಳಗಾಗ್ತದೆ ಈ ಎಲ್ಲ ಅಂಶಗಳಿಂದ. ಹಾಗೆ ಈ ಸಮಷ್ಟಿ ಮನದೊಳಗೆ ಈ ನಮ್ಮ ಸೃಷ್ಟಿಯ ಮನುಷ್ಯ ನಮ್ಮೊಳಗೆ ಇರುವಂತಹ ಮೂರ್ಛಾ ವ್ಯವಸ್ಥೆಯಲ್ಲಿರುವ ಕಾರುಣ್ಯವನ್ನು ಎಚ್ಚರಗೊಳಿಸಬೇಕಾಗಿದೆ. ಯಾಕೆಂದರೆ ಮಕ್ಕಳಲ್ಲಿ ಕೊಲೆ, ಸುಲಿಗೆ, ದ್ವೇಷ, ಅಸೂಯೆಗಳನ್ನೆಲ್ಲವನ್ನು ನರಳುತ್ತಿರುವ ಜಗತ್ತನ್ನು ನಾವು ಏನು ಮಾಡಬೇಕು, ಘಾಸಿಗೊಂಡಿದೆ, ಅದನ್ನು ನಾವು ಇವಾಗ ನೋವಾಗಿದೆ, ಅದನ್ನು ನಾವು ಸರಿಪಡಿಸಬೇಕು. ಅದಕ್ಕೆ ತನ್ನ ಆಳದ ಒಳ ಸಮಷ್ಟಿ ಮನಸ್ಸನ್ನು ನಾವು ಏನು ಮಾಡಬೇಕು, ಎಚ್ಚರ ಪಡಿಸಬೇಕು. ನಾವು ನಮ್ಮ ಮನಸ್ಸಿನ ಮೂರ್ಛಾ ಅವಸ್ಥೆಯಲ್ಲಿ ಇದೆ ಈಗ ನಮ್ಮ ಮನಸ್ಸು. ಮೂರ್ಛಾ ಅಂದರೆ ಪ್ರಜ್ಞೆಹೀನವಾಗಿದೆ ನಮ್ಮ ಮನಸ್ಸು. ಅದನ್ನು ಇವಾಗ ನಾವೇನು ಮಾಡಬೇಕು, ಬುದ್ಧನ ಕಾರುಣ್ಯ ದಯೆಯಿಂದ ನಾವೇನು ಮಾಡಬೇಕು, ಅದನ್ನು ಎಚ್ಚರ ಪಡಿಸಬೇಕಾಗಿದೆ, ಎದ್ದೇಳಿಸಬೇಕಾಗಿದೆ. ಈ ಎಳೆಯ ಇಡೀ ಜಗತ್ತು, ಈ ಜಗತ್ತು ಜಾಗತೀಕರಣವನ್ನು ರೂಪಿಸಬೇಕಾಗಿದೆ. ಇಡೀ ನಾವು ಏನು ಮಾಡಬೇಕು, ಬುದ್ಧನ ತತ್ವಗಳನ್ನು ನಾವು ಪಾಲಿಸಿಕೊಂಡು, ಕರುಣೆಯನ್ನು ಪಾಲಿಸಿಕೊಂಡಾಗ ಮಾತ್ರ ನಾವು ಜಾಗತೀಕರಣವನ್ನು ಹೊಂದಬಹುದು ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಒಟ್ಟಾರಾಗಿ ಮಕ್ಕಳು ನಾವಿಲ್ಲಿ ಈ ಮೂರು ಉದಾಹರಣೆಗಳನ್ನು ನಾವು ನೋಡಬಹುದು. ಒಂದು ಸಮಾನತೆ, ಬಡತನವನ್ನು ನೀಗಿಸಲು ಎಷ್ಟೋ ಜನರಿಗೆ ಮನೆ ಇಲ್ಲ, ಮನೆ ಎಲ್ಲರಿಗೂ ಆಗಬೇಕು, ಅಲ್ಲರಿಗೆ ನಮಗೂ ಕೂಡ ಮನೆ ಬೇಡ ಅಂತ ಮನೆ ಮಂಚಮ್ಮ ದೇವಿ ಏನು ಮಾಡೋದು, ಮನೆ ಮಂಚಮ್ಮನಾಗಿ ಚಾವಣಿ ಇಲ್ಲದ ಗುಡಿಯಲ್ಲಿ ಅವಳು ಪೂಜಿತವಾಗುವಂಥದ್ದು. ಎರಡನೇದು ಅರಿವು, ಪ್ರಜ್ಞೆ, ತಿಳುವಳಿಕೆ ಎಂಬುದು, ಜೊತೆಗೆ ದೇವರೆಂಬುದು ನಮ್ಮ ಆತ್ಮದಲ್ಲೇ ಇರುವಂಥದ್ದು. ಪರಮಾತ್ಮ ನಮ್ಮ ದೇಹದಲ್ಲಿ ನೆಲೆಸಿರುತ್ತಾನೆ. ಅದಕ್ಕೆ ಸುಳ್ಳು ಹೇಳಿಕೊಂಡು ನಾವು ಜೀವನವನ್ನು ಸಾಗಿಸಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯಾಗಿ ಯಾವ ಜೀವಿಯು ಕೂಡ ತನ್ನಷ್ಟಕ್ಕೆ ತಾನು ಇರುವುದಿಲ್ಲ ಎಂಬುದಕ್ಕೆ ನಾವು ಅಶೋಕ ಪೈಯವರು ಹೇಳಿದಂತಹ ಟೆಲಿವಿಷನ್ ಉದಾಹರಣೆ ನಾವುಗಳನ್ನು ತೆಗೆದುಕೊಳ್ಳಬಹುದು. ಹೀಗೆ ಒಟ್ಟಾರೆಯಾಗಿ ನಾವುಗಳು ನಮ್ಮ ದೇಶದಲ್ಲಿ ಕೊಲೆ, ಸುಲಿಗೆ, ಅತ್ಯಾಚಾರ, ಅನಾಚಾರ, ಭ್ರಷ್ಟಾಚಾರಗಳೆಲ್ಲ ಇಂದ ದೇಶ ಏನಾಗ್ತದೆ, ನರಳುತ್ತಾ ಇದೆ, ತಳಮಳಗೊಳ್ಳುತ್ತದೆ ಜಗತ್ತು. ಹಾಗಾಗಿ ಅದನ್ನೆಲ್ಲವನ್ನು ನಾವು ಸರಿಪಡಿಸಬೇಕಾದರೆ ನಮ್ಮ ಮನಸ್ಸನ್ನು ನಾವು ಸರಿಯಾಗಿ ಇಟ್ಟುಕೊಳ್ಳಬೇಕು. ನಾವೇನು ಮಾಡಬೇಕು, ನಮ್ಮ ಮನುಷ್ಯರ ಆತ್ಮವನ್ನು, ಅಂತರಂಗವನ್ನು, ಮೂರ್ಛಾ ವ್ಯವಸ್ಥೆಯಲ್ಲಿರುವಂಥ ನಮ್ಮ ಅಂತರಂಗವನ್ನು ಏನು ಮಾಡಬೇಕು, ಕಾರುಣ್ಯದಿಂದ ಎಚ್ಚರಗೊಳಿಸಬೇಕಾಗಿದೆ ಎಂಬುದಾಗಿ ಇಲ್ಲಿ ಮಹಾದೇವನವರು ಹೇಳ್ತಾ ಇದ್ದಾರೆ.